ದರ್ಶನ್ ಆ್ಯಂಡ್ ಗ್ಯಾಂಗ್ ಮಾಧ್ಯಮದಲ್ಲಿ ಈ ಇಡೀ ಗ್ಯಾಂಗನ್ನು ಡಿ ಗ್ಯಾಂಗ್ ಅಂತಲೇ ನಾವು ಕರೆದು ಬಿಟ್ಟಿದ್ದೀವಿ. ಈ ಡಿ ಗ್ಯಾಂಗ್ನ ಕೃತ್ಯದ ಬೆನ್ನಲ್ಲೇ ಒಂದು ಹೊಸ ಸಿನಿಮಾ ಮಾಡೋದಕ್ಕೆ ಗಾಂಧಿನಗರದಲ್ಲಿ ಚರ್ಚೆ ಶುರುವಾಗಿದೆ. ಡಿ ಗ್ಯಾಂಗ್ ಕೃತ್ಯದ ಬೆನ್ನಲ್ಲೇ ಹೊಸ ಸಿನಿಮಾಗೆ ತಯಾರಿ ಮಾಡ್ಕೋತಾ ಇದ್ದಾರಂತೆ, ತೆರೆಮರೆಯಲ್ಲೇ ತಯಾರಿ ಆಗ್ತಾ ಇದೆಯಂತೆ. ನಿರ್ದೇಶಕ ಆರ್ ಜಿ ಬಿ ಈ ಸಿನಿಮಾವನ್ನು ತಯಾರಿ ಮಾಡುವ ಪ್ಲಾನ್ನಲ್ಲಿದ್ದಾರೆ. ದರ್ಶನ್ ಮತ್ತು ಗ್ಯಾಂಗ್ ನಡೆಸಿರುವ ಈ ಮರ್ಡರ್ ಕೇಸ್ ಬೆನ್ನಲ್ಲೇ ಸಿನಿಮಾದ ಚರ್ಚೆಗಳು ಆರಂಭ ಆಯಿತು, ಮತ್ತು ಈ ಸಿನಿಮಾಗೆ ಡಿ ಗ್ಯಾಂಗ್ ಅನ್ನೋ ಟೈಟಲ್ಲೇ ಇಡಬೇಕು ಅನ್ನೋ ಚರ್ಚೆ ಕೂಡ ಆಗಿದೆಯಂತೆ. ಪ್ರಕರಣ ಹೊರಬಂದ ದಿನದಿಂದಲೂ ಈ ಚರ್ಚೆ ನಡೀತಾ ಇದೆ. ಈ ಪ್ರಕರಣ ದರ್ಶನ್ ಆ್ಯಂಡ್ ಗ್ಯಾಂಗ್ನ ಈ ಮರ್ಡರ್ ಕೇಸನ್ನು ರಾಮ್ ಗೋಪಾಲ್ ವರ್ಮಾ ತೆರೆ ಮೇಲೆ ತರೋ ಪ್ರಯತ್ನವನ್ನು ಮಾಡ್ತಿದ್ದಾರೆ ಅನ್ನೋದು ಗಾಂಧಿನಗರದಲ್ಲಿ ನಡೀತಾ ಇರುವ ಗುಸುಗುಸು. ಈ ಸುದ್ದಿ ಸತ್ಯವೇ ಆಗಿದ್ರೆ ಯಾವ ಆಯಾಮದಲ್ಲಿ ಸಿನಿಮಾ ಆಗುತ್ತೆ ಅನ್ನುವ ಒಂದು ಪ್ರಶ್ನೆ ಇದೆ. ಆ ಸಿನಿಮಾದಲ್ಲಿ ದರ್ಶನ್ ಅವರನ್ನು ಯಾವ ರೀತಿಯಲ್ಲಿ ತೋರಿಸಲಾಗುತ್ತೆ, ಇಡೀ ಪ್ರಕರಣವನ್ನು ಹೇಗೆ ಬಿಂಬಿಸಲಾಗುತ್ತೆ ಅನ್ನುವ ಒಂದು ಕುತೂಹಲ ಇದೆ. ಆದರೆ ಈ ಸಿನಿಮಾ ತಯಾರು ಮಾಡೋದಕ್ಕೆ ತೆರೆಮರೆಯ ಸಿದ್ಧತೆಗಳಂತೂ ಆಗ್ತಾ ಇದೆ. ಆರ್ ಜಿ ವಿ ರಾಮಗೋಪಾಲ್ ವರ್ಮಾ ಈ ಸಿನಿಮಾದ ನಿರ್ದೇಶನ ಮಾಡಬೇಕು ಅನ್ನುವ ಪ್ಲಾನಲ್ಲಿದ್ದಾರೆ. ಈಗಾಗಲೇ ಚರ್ಚೆಗಳಾಗ್ತಾ ಇದೆ, ಟೈಟಲ್ವರೆಗೂ ಕೂಡ ಚರ್ಚೆ ಆಗಿದೆ ಅನ್ನೋದು ಈ ಕ್ಷಣದ ಗಾಂಧಿನಗರದ ಗಾಸಿಪ್ ಸುದ್ದಿ. ಮಾಹಿತಿ ಕೊಡ್ತಾರೆ ನಮ್ಮ ಫಿಲಂ ಬ್ಯೂರೋ ಹೆಡ್ ಲಕ್ಷ್ಮೀನಾರಾಯಣ್ ಫೋನ್ ಸಂಪರ್ಕದಲ್ಲಿದ್ದಾರೆ. ಲಕ್ಷ್ಮೀನಾರಾಯಣ್, ಗುಡ್ ಮಾರ್ನಿಂಗ್. ಆರ್ ಜಿ ವಿ ಈ ಡಿ ಬಾಸ್ ಡಿ ಗ್ಯಾಂಗ್ನ ಸಿನಿಮಾವನ್ನು ಮಾಡ್ತಾರೆ ಅನ್ನುವ ಗುಸುಗುಸು ಹೇಗೆ ಆರಂಭ ಆಯಿತು? ಹೌದಾ, ಏನಾದ್ರು ಪ್ಲಾನ್ ಆಗಿದೆಯಾ, ಯಾವಾಗಂತೆ? ಲಕ್ಷ್ಮೀನಾರಾಯಣ್ ಪ್ರಣೋತ್, ಅದೇ ರಾಮ್ ಗೋಪಾಲ್ ವರ್ಮಾ ಅವರು ಈ ತರದ ಯಾವುದೇ ಕ್ರೈಮ್ ಪ್ರಕರಣಗಳು, ದೊಡ್ಡ ಮಟ್ಟದ ಕ್ರೈಮ್ ಪ್ರಕರಣಗಳು ಬೆಳಕಿಗೆ ಬಂದಾಗ ಅದ್ರ ಮೇಲೆ ಸಿನಿಮಾಗಳು ಮಾಡೋದಕ್ಕೆ ಯಾವಾಗ್ಲೂ ಮುಂದಾಗ್ತಾರೆ. ಅಂದ್ರೆ ಈ ಡಿ ಗ್ಯಾಂಗ್ ಮಾಡಿರ್ತಕ್ಕಂತಹ ಏನ್ ಕುಕೃತ್ಯ ಇದೆ, ಈ ಒಂದು ಹತ್ಯೆ ಪ್ರಕರಣ, ನಿಜಕ್ಕೂ ಇದು ಬರೀ ಕರ್ನಾಟಕಕ್ಕಷ್ಟೇ ಸೀಮಿತವಾಗಿಲ್ಲ, ಇಡೀ ದೇಶವೇ ಇವತ್ತು ಏನು ಸಂಚಲನ ಮೂಡಿಸಿರ್ತಕ್ಕಂತ ಒಂದು ಪ್ರಕರಣವಾಗಿ ಮಾರ್ಪಟ್ಟಿರ್ತಕ್ಕಂಥದ್ದು. ರೀಸೆಂಟ್ ಡೇಸ್ ಅಲ್ಲಿ ರಾಮ್ ಗೋಪಾಲ್ ವರ್ಮಾ ಅವರು ಕೂಡ ಒಂದು ಟ್ವೀಟ್ ಮಾಡಿದ್ರು. ಅಂದ್ರೆ ಸಾಮಾನ್ಯವಾಗಿ ಸಿನಿಮಾಗಳು ಚಿತ್ರಕಥೆ ಮುಗಿದ ನಂತರ ಶೂಟಿಂಗ್ ಹೋಗ್ತವೆ, ಆದ್ರೆ ಕೆಲವು ಸಿನಿಮಾಗಳು ಶೂಟಿಂಗ್ ಹಂತದಲ್ಲೂ ಚಿತ್ರಕಥೆ ಬರಿತಾನೆ ಇರ್ತಾರೆ ಮೇಕರ್ಗಳು. ಆದ್ರೆ ದರ್ಶನ್ ಅವರ ಪ್ರಕರಣವನ್ನ ನಾವು ನೋಡೋದಾದ್ರೆ ಸಿನಿಮಾ ಶೂಟಿಂಗ್ ಎಲ್ಲ ಮುಗಿದ ಮೇಲೆ ಚಿತ್ರಕಥೆ ಶುರುವಾದಂತಿದೆ ಅಂತಕ್ಕಂತ ಒಂದು ಟ್ವೀಟ್ ಅನ್ನ ಮಾಡಿದ್ರು. ಅದಾದ ಬಳಿಕ ಅಲ್ಲಿನ ಒಂದು ಲೋಕಲ್ ಮೀಡಿಯಾಗಳಿಗೆ ಸುಮಾರು ಅರ್ಧ ಗಂಟೆ ಒಂದು ಗಂಟೆಗಳ ಕಾಲ ಅವರು ಕುಲಂಕುಷವಾಗಿ ಬರೀ ಇದೊಂದೇ ಟಾಪಿಕ್ ಅನ್ನ, ರೇಣುಕಾ ಸ್ವಾಮಿ ಮತ್ತೆ ದರ್ಶನ್ ಗ್ಯಾಂಗ್ ಮಾಡಿದಂತ ಈ ಕೃತ್ಯದ ಬಗ್ಗೆ ಸವಿಸ್ತಾರವಾಗಿ ಏನು ಸಂದರ್ಶನಗಳನ್ನ ನೀಡಿದ್ರು. ಸೊ ಅವೆಲ್ಲವುಗಳನ್ನ ಆಧರಿಸಿ ನೋಡೋದಾದ್ರೆ ಅಂದ್ರೆ ರಿಯಲ್ ಬೇಸ್ಡ್ ಕಥೆಗಳನ್ನ, ಅದರಲ್ಲೂ ಕ್ರೈಮ್ ಬೇಸ್ಡ್ ಕಥೆಗಳನ್ನ ತೆರೆಗೆ ತರತಕ್ಕಂಥದ್ರಲ್ಲಿ ರಾಮ್ ಗೋಪಾಲ್ ವರ್ಮಾ ಮಾಸ್ಟರ್. ರಕ್ತ ಚರಿತ್ರ ಇರ್ಬೋದು, ಸರ್ಕಾರ ಇರ್ಬೋದು, ಸಾಕಷ್ಟು ಸಿನಿಮಾಗಳನ್ನು ಅಂದ್ರೆ ಸೌತ್ ನಿಂದ ಹಿಡಿದು ಬಾಲಿವುಡ್ ವರೆಗೂ ಬಹುದೊಡ್ಡ ಹೆಸರು ಮಾಡಿರ್ತಕ್ಕಂಥ ರಾಮ್ ಗೋಪಾಲ್ ವರ್ಮಾ ಅವರು ಇದ್ರ ಬಗ್ಗೆ ಒಂದು ಸಿನಿಮಾ ಮಾಡ್ಬೇಕು, ಅದಕ್ಕೆ ಡಿ ಗ್ಯಾಂಗ್ ಅಂತಕ್ಕಂಥ ಒಂದು ಟೈಟಲ್ ನ ಇಡಬೇಕು ಅಂತಕ್ಕಂಥದ್ದು ಒಂದು ಪ್ಲಾನ್ ನಲ್ಲಿ ಈಗಾಗಲೇ ಅವರು ಎಲ್ಲ ರೆಡಿ ಮಾಡ್ಕೊತಾ ಇದ್ದಾರೆ ಅಂತಕ್ಕಂಥದ್ದು ಏನು ಬೇಸಿಕ್ ನ್ಯೂಸ್. ಆದರೆ ಈ ಕೇಸ್ಗೆ ಇನ್ನು ತಾರ್ಕಿಕ ಸಿಕ್ಕಿಲ್ಲ, ಕ್ಲೈಮ್ಯಾಕ್ಸ್ ಏನಾಗುತ್ತೆ ಅಂತಕ್ಕಂಥದ್ದು ಇನ್ನೂ ಯಾರಿಗೂ ಸ್ಪಷ್ಟತೆ ಇಲ್ಲ. ಹಾಗಾಗಿ ರಾಮ್ ಗೋಪಾಲ್ ವರ್ಮಾ ಅವರು ಸಿನಿಮಾ ಮಾಡ್ಬೇಕು ಅಂದ್ಕೊಂಡಿರೋದು ಇನ್ನು ಇನಿಷಿಯಲ್ ಡೇಸ್ ಅಷ್ಟೇ. ಅಂದ್ರೆ ಈ ಕೇಸ್ಗೆ ತಾರ್ಕಿಕ ಅಂತ್ಯ ಸಿಕ್ಕಿದ ನಂತರ ಆ ಸಿನಿಮಾಗೂ ಒಂದು ತಾರ್ಕಿಕ ಅಂತ್ಯ ಕೊಡ್ಬೋದು ಅಂತ ನಾನು ಹೇಳ್ತೀನಿ ಪ್ರಣೋತ್. ಲಕ್ಷ್ಮೀನಾರಾಯಣ್ ಮಾಹಿತಿಗೆ. ಸೊ ಒಂದು ಸಿನಿಮಾ ಬರೋ ಸಾಧ್ಯತೆ ಅಂತೂ ಇದೆ, ಆದ್ರೆ ಸಿನಿಮಾದ ಕಥೆನೇ ಇನ್ನೂ ಕ್ಲಿಯರ್ ಆಗಿಲ್ಲವೇ. ಎಲ್ಲ ತನಿಖೆ ಆಗಬೇಕಲ್ಲ, ಸಂಪೂರ್ಣ ತನಿಖೆ ಮುಗಿದ ಮೇಲಲ್ವಾ ಇದು ಹಿಂಗೆ ಹಿಂಗೆ ಆಗಿದ್ದು ಅಂತ ಏನೋ ಸಿದ್ಧತೆ ಮಾಡ್ಕೋಬಹುದು, ಅಥವಾ ಟೈಟಲ್ ರಿಜಿಸ್ಟರ್ ಮಾಡ್ಕೊಳ್ಳೋದಕ್ಕೆ ಈಗ ಆ ಪ್ಲಾನಲ್ಲಿ ಇರಬಹುದೇನೋ. ಬಟ್ ಸಿನಿಮಾ ಹೊರಗಡೆ ಬರಬೇಕು, ಒಂದು ವೇಳೆ ಆಗುತ್ತೆ, ಆಗೋದೇ ಹೌದು, ಸಿನಿಮಾ ಬರೋದೇ ಹೌದು ಅನ್ನೋದಾದರೆ ಆ ಸಿನಿಮಾ ಬರೋದಕ್ಕೆ ಇನ್ನೊಂದು ಮಿನಿಮಮ್ ಒಂದು ಒಂದೂವರೆ ಎರಡು ವರ್ಷ ಬೇಕೇ ಬೇಕು ಅನ್ನೋದು ಸ್ಪಷ್ಟ. ಯಾಕಂದರೆ ಈ ಪ್ರಕರಣದ ಕ್ಲೈಮ್ಯಾಕ್ಸ್ ಹಂತ ನಿಮ್ಗೆ ಅತಿ ಶೀಘ್ರದಲ್ಲಿ ಸಿಗಿಬಿಡುತ್ತೆ ಅಂತ ಅನ್ನಿಸೋದಿಲ್ಲ, ಭಾಳ ಸಮಯ ತಗೊಳ್ಳುತ್ತೆ. ಆ ಸಮಯ ತಗೊಂಡು ಆ ಸಿನಿಮಾ ರೆಡಿಯಾಗಿ ಶೂಟಿಂಗಾಗಿ ನಮ್ಮ ಮುಂದೆ ಬರೋದಕ್ಕೆ ಒಂದೂವರೆ ಎರಡು ವರ್ಷ ಬೇಕು.